ಈಗ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವ್ರಿಗೆ ಲಗ್ನಾಧಿಪತಿನೇ ನಿಮಗೆ ಅಷ್ಟಮದಲ್ಲಿರೋದ್ರಿಂದ ಏನೋ ಒಂದು ಅನುಕೂಲ ಆಗ್ತಾ ಇರುತ್ತೆ. ಆಕಸ್ಮಿಕವಾಗಿ ಮತ್ತು ಗುಪ್ತ ರೀತಿಯಲ್ಲಿ ನಿಮಗೆ ಏನಾದರೂ ಅನುಕೂಲ ಆಗ್ತಾ ಇರೋವಂಥದ್ದು ಕಾಣ್ತಾ ಇದೆ. ಇಲ್ಲೊಂದು ರೀತಿಯಲ್ಲಿ ಈಗ ಒಂದು ಪಿತೃವರ್ಗದಿಂದಾಗಲಿ ಅಥವಾ ಏನೋ ಒಂದು ಕೆಲಸದಲ್ಲೇ ಆಗಲಿ ಏನೋ ಒಂದು ಗುಪ್ತ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದ್ರೆ ನೀವೇ ಏನೋ ಒಂದು ಷಡ್ಯಂತ್ರದಲ್ಲಿ ನೀವು ಸಿಕ್ಕಾಕೊಂಡಿರೋಂಥ ಅಂದ್ರೆ ಅನುಕೂಲ ಆಗ್ತಾ ಇರುತ್ತೆ. ಬಟ್ ಅದು ಅನುಕೂಲನೂ ಆಗ್ತಾ ಇರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಸೀಕ್ರೆಟ್ ಆಗಿ ನಿಮ್ಗೆ ಆರ್ಡರ್ ಸಿಗುವಂಥದ್ದು ಅಥವಾ ಕಂಪ್ನಿಲಿದ್ದು ಕಂಪ್ನಿ ಕಡೆಯಿಂದ ಔಟ್ಸೈಡ್ ನಿಮ್ಗೆ ಆರ್ಡರ್ ಸಿಗುವಂಥದ್ದು ಹೀಗೆ, ಅಥವಾ ಕೆಲಸದಲ್ಲಿರ್ತಾರೆ ಯಾವುದೋ ಒಂದು ಹೊಸದಾಗಿ ನಿಮ್ಗೆ ಕಾಂಟ್ರಾಕ್ಟ್ ಸಿಕ್ಕಿರೋಂಥದ್ದು ಹೀಗೆ ಒಂದು ಹಲವಾರು ಒಂದು ಗುಪ್ತ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ನಾವು ಕಾಣುವಂಥದ್ದು. ಅದರಲ್ಲಿ ಯಾವುದೋ ಎಲ್ಲೋ ಒಂದು ಕಡೆ ಹಣನ ಕಳ್ಕೊಳ್ಳೋಂಥ ಒಂದು ಸಾಧ್ಯತೆಗಳು ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು ನೋಡಿ. ವಿದ್ಯಾರ್ಥಿಗಳಿಗೆ ಅಂತ ನಾವು ಲೆಕ್ಕ ಬಂದರೆ ವಿದ್ಯಾರ್ಥಿಗಳಿಗೆ ತುಂಬ ಹೆಚ್ಚಿನ ಒತ್ತಡದಲ್ಲಿ ಇರ್ತೀರಾ, ತುಂಬ ಓದಬೇಕಂತ ಆಸೆ ಇರುತ್ತೆ, ಆದರೂ ಎಲ್ಲೋ ಒಂದು ಕಡೆ ಟೈಮ್ ಸಿಗ್ತಾ ಇರಲ್ವೋ ಅಥವಾ ಓದೋಕ್ಕೆ ಮನಸ್ಸು ಬರ್ತಾ ಇರಲ್ವೋ, ಸೊ ಆ ರೀತಿ ಸ್ವಲ್ಪ ಗೊಂದಲಮಯ ಇರುವಂಥದ್ದು. ಆಮೇಲೆ ಪ್ರೇಮಿಗಳಿಗೆ ಎಲ್ಲೋ ಒಂದು ಕಡೆ ಒಂದು ಅನುಕೂಲ ಅಂತ ಇರುತ್ತೆ. ಅಂದರೆ ನೀವು ಏನು ಇಷ್ಟಪಡ್ತಿದ್ರು ಕೂಡ ಮುಂದೆ ಇರುವಂಥ ನಿಮ್ಮನ್ನು ಇಷ್ಟಪಟ್ಟು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗಾಗಿ ಬಂದರೂ ಕೂಡ ನೀವು ಒಂದು ಜವಾಬ್ದಾರಿಯುತವಾಗಿ ತಂದೆ ತಾಯಿ ಮುಖಾಂತರ ತಂದೆ ತಾಯಿ ವಿಚಾರವಾಗಿ ಯೋಚನೆ ಮಾಡಿ ಅವರು ವಿಚಾರವಾಗಿ ಸಮ್ಮುಖದಲ್ಲೇ ನೀವು ತಿಳ್ಕೊಂಡು ವಿಚಾರವಾಗಿ ಪ್ರೀತಿ ಬಗ್ಗೆ ವಿಚಾರ ತಿಳಿಸುವಂಥದ್ದು ಉತ್ತಮ ನೋಡಿ. ಮತ್ತು ಹಣದ ವಿಚಾರ ಅಂತ ತಗೊಂಡ್ರೆ ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಇಲ್ಲ ಒಂದು ಆಕಸ್ಮಿಕವಾಗಿ ನಿಮಗೊಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ, ಯಾವುದೋ ಒಂದು ಕಾಂಟ್ರಾಕ್ಟ್ ಸಿಗುತ್ತೆ, ಇಷ್ಟು ದುಡ್ಡು ಕೊಡಬೇಕು ಆ ಥರ ಒಂದು ಏನೋ ಒಂದು ರೀತಿಯಲ್ಲಿ ಕೇಳ್ತಾ ಇರ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೊಡಬೇಕಾ ಬೇಡವಾ, ಈ ವರ್ತಿದೆಯಾ, ಸೊ ಎಲ್ಲ ಒಂದು ಪರಿಶೀಲನೆ ಮಾಡಿ ಕೊಡೋಂಥದ್ದು. ಕೆಲವೊಂದು ಕಡೆ ನಿಮ್ಗೆ ಆತರಾದ್ರವಾಗಿ ದುಡ್ಡು ಕೊಟ್ಬಿಡೋಣ, ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಮತ್ತು ಸಂಪಾದನೆ ಮಾಡೋಣ ಅನ್ನೋದು ಮನಸ್ಸಲ್ಲಿ ಇರುತ್ತೆ, ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾಡೋಂಥದ್ದು. ಆದರೂ ಕೂಡ ನಿಮಗೆ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ನೀವು ಅಂದ್ಕೊಂಡಿದ್ದು ಎಲ್ಲ ರೀತಿಯಲ್ಲಿ ಆಗುವಂಥದ್ದು ಖಂಡಿತ. ಈ ಒಂದು ಒಳ್ಳೆ ಸಮಯ ಜನವರಿ ತಿಂಗಳಲ್ಲಿ ನೀವೇನು ಅಂದ್ಕೊಂಡಿರೋ ಆ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದ್ದರಿಂದ ಈ ಒಂದು ಒಳ್ಳೆ ಸಮಯನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಮಿಥುನ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ. ಮತ್ತು ನೋಡಿ, ಯಾರಾದರೂ ಡ್ರೈವರ್ಸ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅವರು ಸ್ವಲ್ಪ ಈ ಅವ್ರದ್ದು ಒಂದು ಕೇಸನ್ನು ಪೆಂಡಿಂಗ್ ಇದ್ದರೆ ಈ ಒಂದು ತಿಂಗಳಲ್ಲಿ ಅದು ಮುಂದುವರಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಏನಾದರೂ ಚಿಕ್ಕಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಏನಾದರೂ ಡ್ರೈವರ್ಸ್ ಅಪ್ಲೈ ಮಾಡಿದರೆ ದಯವಿಟ್ಟು ಅದನ್ನು ರಿಜೆಕ್ಟ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡು ಹೋಗೋದು ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ನೋಡಿ, ಇವಾಗ ಏನಾದರೂ ನೆಗೆಟಿವ್ ಅಂತ ನಾವು ಏನಾದರೂ ಬಂದರೆ ವೃಷಭ ರಾಶಿಯವರಿಗೆ ಫಾರಿನಲ್ಲೇ ಹೋಗುವಂಥ ಅಪರ್ಚುನಿಟಿಗಳು ಬರ್ತಾ ಇರುತ್ತೆ. ತುಂಬ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಾಗೆ ಅಥವಾ ಕಿಬ್ಬೊಟ್ಟೆ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ತೋರಿಸ್ತಾ ಇರೋಂಥದ್ದು ಸ್ವಲ್ಪ ಈ ಜನವರಿ ತಿಂಗಳಲ್ಲಿ ಇದೆ. ಸೊ ಆದಷ್ಟು ನೀವು ಊಟ ಅದರಲ್ಲಿ ವ್ಯತ್ಯಾಸಗಳು ಇರೋಂಥದ್ದು, ಗ್ಯಾಸ್ಟ್ರಿಕ್ ಇರುವಂಥದ್ದು, ಹೀಗೆ ಒಂದು ನಿಮ್ಮ ಒಂದು ಪ್ರಿಕಾಷನ್ ಏನಿದೆ ಒಂದು ಮುಂಜಾಗ್ರತಾ ಕ್ರಮವನ್ನು ತೊಗೊಳ್ಳೋಂಥದ್ದು ಆರೋಗ್ಯದಲ್ಲಿ ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ಅದೇ ನೋಡಿ, ನಿಮಗೆ ಮತ್ತು ಹೊರಗಡೆ ತಿರುಗಾಟ ತುಂಬ ಹೆಚ್ಚು ಇರೋದರಿಂದ ಹೊರಗಡೆ ಹೋಗುವಂಥ ಸಮಯದಲ್ಲಿ ಅದಕ್ಕೆ ಏನು ಬೇಕಾದಂಥ ಒಂದು ಪ್ಲ್ಯಾನಿಂಗ್ ಅಂತ ಏನು ಹೇಳ್ತೀರಿ, ಒಂದು ನಿಯಮದ ರೀತಿಯಲ್ಲಿ ನೀವು ಅದನ್ನು ಪರಿಪಾಲನೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಹೋಗುವಂಥದ್ದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ಆದರೂ ಕೂಡ ನೋಡಿ, ನಿಮಗೆ ಶತ್ರುಗಳು ಏನಾದರೂ ಇದ್ದರೆ ಈ ಒಂದು ಶತ್ರುಗಳು ಅದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಏನಂದರೆ ಮಿಥುನ ರಾಶಿಯವ್ರಿಗೆ ಯಾರಾದರೂ ಶತ್ರುಗಳಿದ್ರೆ ಅವ್ರ ಶತ್ರು ಧ್ವಂಸ ಅಂತಲೇ ಹೇಳ್ಬೋದು. ಏನೋ ಇಷ್ಟು ವರ್ಷದಿಂದ ನಿಮಗೆ ತೊಂದರೆ ಕೊಡ್ತಾಯಿದ್ರು, ಅವರಿಗೆ ಒಂದು ಮಾನಭಂಗ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇರೋವಂಥದ್ದು ನೋಡಿ. ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಪರಿಹಾರ ಅಂತ ಏನಾದರೂ ಬಂದರೆ ಮುಖ್ಯವಾಗಿ ಲಗ್ನಾಧಿಪತಿ ಅಂದರೆ ಬುಧನ ಒಂದು ಪ್ರಾರ್ಥನೆ ಮಾಡಿ, ತುಳಸಿನ ಇದು ವೆಂಕಟೇಶ್ವರ ದೇವಸ್ಥಾನ ಕೊಡುವಂಥದ್ದು, ಮತ್ತು ಪದ್ಮಾವತಿ ಅಥವಾ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿಸಿ ಆ ಕುಂಕುಮದ ಪ್ರತಿನಿತ್ಯ ಹಣೆಗಿಡುವಂಥದ್ದು ಮಾಡಿ ಖಂಡಿತ ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ.